ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಆರಾಮದೇನು. ನನ್ನ ಈಗ ಲಾಕ್ ಶುರು ಮಾಡಾಕತ್ತೇನೆ. ನಮ್ಮ ಕಂಪ್ನಿ ಏನು ಮಾಡಾಕತ್ತೈತಿ ನೋಡ್ರಿ. ಸೋಕಸ್ 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 ಕಟಗಿಯಲ್ಲಿ ಕಟಗಿದ್ದು ಅಲ್ಲಿ ಉರಿ ಹಚ್ಚಿ ಸುಟ್ಟಿವಿ. ಈಗ ಜಸ್ಟ್ ಸುಟ್ಟಿವಿ ನಾವು. ಸುಟ್ಟು ಬನ್ನಿ ಕಟಗಿ ತಂದು ಒಗೆಯಕತ್ತೀವಿ. ಅದು ಎಷ್ಟು? ನಿಮ್ದು ಡಾಪ್ ಇದನ್ನ ಮಾಡ್ತಾನೆ ಅಂದ್ರಪ್ಪ. ಒಂದು ಹೊಸ ತರಬೇಕು. ಬಾಳೆ ಹೇಳದು ಹೊಸ ತರಬೇಕು ಗಾಡಿ. ಅನುಕೂಲ ಆಕೈತಿ ಎಲ್ಲದಕ್ಕೂ. ನಾಳೆ ಹೊಲ್ದಾಗಿನ ಮಡ್ಡ ಅರ್ಸಕ್ಕೆ ಇನ್ನಿಷ್ಟು ತಂದ ಹೋದಾರ ನೋಡ್ರಿ. ನಮ್ಮ ಮನೆಯವ್ರ ಸಿಟ್ಟು ಬಿಟ್ಟಲ್ಲ. ನೀ ಹಂಗೆ ಇದನ್ನ ಕರ್ಕೊಂಡ್ವಿ. ಮೇವಿ ಹೋಗೋ ಮುಂದೆ ಅದನ್ನ ಹಾಕೋದನ? ಏನಪ್ಪ ಎಲ್ಲ ಅರ್ಧ ಬಿಟ್ಟೈತೆ ಅಲ್ಲಿ. ಅದ ಉದನ್ ತೊಳಿನೂ ಹಾಕೋಬೇಕು. ಉದನ್ ತೊಳಿನೂ ಇಲ್ಲ ಬರಂಗಿಲ್ಲ. ಮೊನ್ನೆ ಇಲ್ಲೇ ನೋಡಿದ್ವಿ ಚಂದ ಇದ್ದಿತ್ತು. ನಿನಗೆ ಬರ್ಲಾರದು ತಮ್ಮ ಕೊಡ್ತ ಬರ್ತಾವ ಕಟ್ಟಿಗೆ. ಅದನ್ನಪ್ಪ ಎಷ್ಟು ನೀ ತಗೊಂಬ ವೆಂಕಟೇಶ. ನೀನು ಒಬ್ಬನ ಕೈಲಿ ಏನು ನಿಗುದಿಲ್ಲಪ್ಪ. ನನಗಂತೂ ಸಾಕಾಗಿ ಹೋಗ್ತೀನಿ ಸಮಂತ. ಒಲೆ ಮುರ್ಕೊಳಕ್ಕೆ ತಿಂದ್ ನೋಡ. ತೋರ್ಪೈನ ಗೋಡಂಬಿ ಅವಳಂತ ನೋಡ್. ನಾ ಗೋಡಂಬಿ ತಿನ್ನಾಕತ್ತೀನಿ. ಅವ್ ಹೆಂಗದ ನೋಡು. ಇಸ್ಗಾಂ ಅದ ಶಿವ ಅದ ನೋಡ. ಅವಂಗ ನಮ್ಮ ಇಟ್ಟಲ್ಲಿ ಏನು ಬೇಕಾದ ಕೊಡ್ರಿ. ಅವಂಗ ಹಾಗಲಕಾಯಿ ಕೊಡ್ರಿ. ಹಾಗಲಕಾಯಿನೂ ಕರಾಕರನೂ ತಿಂತಾನವ. ಇಲ್ಲೇ ತೊಗೊಂಬಂದಾರ ಇವನು ಊರಾಗ ನಮ್ಮ ಮನೆಯವ್ರು. ಚಲೋ ಇಲ್ಲಿ ಗೌರಿ ಮೇವ್ ಹಾಕ್ಲಿ. ನಿನಗ ಹಾಕ್ತಿಪ್ಪ. ನಾ ಮೇವ್ ಹಾಕ್ಲಿ ಅಂದ್ರೆ ಅವ ಹಾಕ್ತಾನೆ. ಬ್ಯಾಸ್ರ ಆಗೋದಿಲ್ಲಪ್ಪ. ಹೋ ಈಗ ಹೋಗಿ ಬಂದಿರಲ್ಲಿ ಮಟ. ಹ್ಞೂ ಬ್ಯಾಸ್ರ ಆಗೋದಿಲ್ಲ. ಇಂಥ ದಗದ ಮಾಡೋಕೆ ಶಾನೆ ಇರೋದಿರಿ. ಶಾಲೆಗೆ ಹೋಗ್ರಿ ಅಂದ್ರೆ ಅದಕ್ಕೆ ಶಾನೆ ಇಲ್ಲ. ನಾಳೆಗೆ ಹೋಗಿರಲ್ಲ ಶಾಲೆಗೆ ನೋಡ್ತೀರಿ ಯಾಕ? ಕಬ್ಬಿನ ಗ್ಯಾಂಗ್ ಬಂದ್ರೆ ನೀವೇನು ಮಾಡ್ರಿ? ಶಾಲೆಗೆ ಹೋಗ್ರಿ ಸುಮ್ಮನೆ ಸರಳಿದ್ದ. ನಾ ನೋಡೋದಲ್ಲ ನಾಳೆಗೆ ಹೋಗ್ರಿ ಶಾಲೆಗೆ. ಶಾಲೆಗೆ ಹೋಗ್ಬೇಕು. ಶಾಲೆ ಕಲ್ತು ಶಾನರ್ ಆಗ್ಬೇಕು. ನಾಳೆಗೆ ಹೋಗ್ತೀನಂದ ನೋಡಕ್ಕೆ. ಹಾಗೆ ಕೂಡ ಹೋಗ್ರಿ. ಮಜ್ಜಿಗಿಲ್ಲ ಅದ್ಗಡೆ ಮನೆಗೆ ಯಾರೋ ಮನೆಗೆ ಹೋದಾರ. ಒಂದ್ಸದ ಪಪ್ಪಿಗೆ ಬೇಕಪ್ಪ. ಸಂಜೆ ಮುಂದೆ ಅಲ್ಲಿ ಹಿಂಡ ಹೊಲ್ತ ಕಬ್ಬಿನ ವಾಡಿ ಹಾಕ್ತತಿ. ಹುಲ್ಮೇವ ಆದ್ರೆ ಹಿಂಡ್ತಾವು. ಯಾರ ಊಟ ಬಂದಾನ ಕೃಷರ್ಕ? ಹಾಗಲ್ಕಾಯಿ ಹೀರೆಕಾಯಿ ಪಲ್ಲೆ ಐತೆ ಅನ್ಬೇಕಿಲ್ಲ. ಮಜ್ಜಿಗೆ ಇಲ್ಲ ಖಾರ ಬೇಳೆನೂ ಇಲ್ಲ. ಪಾಪಿ ನೀ ಕಬ್ಬು ಅಳಗಲ್ ಬಿಡಿಪ್ಪ ನೋಡೋದನ್ನ. ಹಾ ನೀನು ನೀನು ಏನದಿ ನೀನು ನಡಿ ಮನೆ ಕಡೆ ರವಿ ವಾಡೆ ಐತೆ ಅಲ್ಲಿ ತಂಪ ಅಲ್ಲಿ ಬೀಳ್ದು ಬಿಟ್ಕೋಟ. ನಾನು ಇಲ್ಲೇ ಕಟ್ಟಿಗೆ ಮುರ್ಕೋಬೇಕು ನೋಡ್ರಿ. ಅಯ್ಯೋ ಅಷ್ಟ ನಾನೇನೋ ಮುರ್ಕೊಂಡು ಹಾಕಂತ ನಾ ಬಂದಿಲ್ಲ.
ಅವನ ಇನ್ನು ಅಲ್ಲಿ ಸಣ್ಣ ತೋರ್ ನಂಗೆ ಮುರ್ಕೊಳಕ್ಕ ಅವಕ್ಕ ತಗೋರ ಅಂತ ಹೇಳಿ ಏನಾರ ಮಾಡಪ್ಪ ನಾ ಏನ್ ಹೇಳೋದಲ್ಲ ಏನಾರ ಹೇಳಿದ್ರ ಮತ್ತೆ ಕಾವಕ್ಕ ನಾ ಓಡ್ ಬರ್ತಿ ಇವನು ನಾವು ಇಲ್ಲಿ ಕಟಿಗೆಗಳು ಭಾಳ ಇದ್ದಿಲ್ಲ ನಮಗೂ ಕಟಿಗೆ ಬೇಕಾಕಂದ್ರೆ ಕಟಿಗೆನ ಇಲ್ಲಿ ಈಗ ಮಳೆನ ಆಗಂಗಿಲ್ಲ ನಮ್ಮ ಕಡೆ ಅಂತರು ಮಳೆ ಆದ್ರೆ ಗಿಡಗಳು ಬೆಳೆದ ಕಟಿಗೆ ಹಾಕವು ನಾವು ಗಿಡದಾಗೆಲ್ಲ ಇದು ಗಿಡದಾಗ ಅಂತೇನು ಸಾರಿ ಹೊಲದಾಗ ಏಯ್ ಹಾವನದ ಹಾವು ಏನದ ಅವರಾನಿ ಇಲ್ಲಿ ಅವರಾನಿ ಐತೆ ನೋಡ್ರಿ ಕನಸೈತೆ ನೋಡ್ರದ ಹಾಂ ಒಳಗೈತೆ ನೋಡ್ರಿ ಹಣ್ಣು ನಾ ಇಷ್ಟೊತ್ತಾನೆ ಇಲ್ಲೇ ಇದ್ನಲ್ಲ ನೋಡೇ ಇಲ್ಲ ಹಾವಿನ ಪರಿ ಐತಿ ನೋಡ್ರಿ ನಾವು ಪರಿ ಅಂತೀವಿ ಹಾವಿನ ಪೊರೆ ಹಿಡ್ಕೊಪ್ಪ ಕೈಯಾಗ ನಾ ಹಣ್ಣು ಪರಿ ಹಿಡ್ಯಾಕ ಸಿಕ್ಕಾಪಟ್ಟಿ ಹೇಳಿ ಭಯ ಪಡ್ತೇನೆ ಕಣ್ಣಿಗೆ ಹಚ್ಕೋಬೇಕಂತ ಕಣ್ಣು ಬರಂಗಿಲ್ಲ ಬಾದಿನದ ಐತೆ ಏನದ ಹಾಗಾರ ಇಟಲ್ ನಂಗೆ ನೋಡ್ರಿ ಓದೇನು ತೊಳಿ ನಂಗೆ ಇಂಪ ತೊಗೊಂಬ ಅಂತ ಹಂಗೆ ತೊಗೊಂಬ ಅಂತ ತೊಳಿನು ಕಬ್ಬನ್ಯಾಗ ಇನ್ನು ಕೆಲಸ ಮಾಡಕ್ಕೆ ಅಂಗಿಗಳು ಬೇಕಂತ ಹ್ಞೂ ಯಾವಲ್ಲಪ್ಪ ಇದು ಮುಂದಿನ ಇದು ನೋಡ್ರಿ ಇದು ಮೋತಿ ಕಾಣಿಸ್ತೈತಲ್ಲ ಇದು ಕಣ್ಣು ಪಣ್ಣು ಎಲ್ಲ ಇರ್ತಾವ ಒಮ್ಮೆ ಇವಾಗ ನೋಡಿ ದೊಡ್ಡದಿತ್ತು ಮನಗಂಡ ಎಷ್ಟು ಬಾ ಹ್ಞೂ ಭಾಳ ದೊಡ್ಡ ಸರ್ಪಿತ್ತಲ್ಲ ಸರ್ಪಿಂದಿತ್ತು ಯಾವಾಗ ಮೊನ್ನೆ ಅದಾವ ಬಿಡಪ್ಪ ಹಾವುಗಳು ರಗಡದಾವ ಇಷ್ಟ ಆ ಕಡೆ ಇಟ್ಕೊಂಡು ಹೋಗ್ಬಿಡ್ರಿ ಹಾ ಈಗ ಹೆಂಗಿದ್ರು ಇದ್ರಾಗ ಬರ್ತಾ ಇಲ್ಲ ವೆಂಕಟೇಶ ಇವನು ಅಲ್ಲೇ ಮುರ್ಕೋತೀನಿ ಹಾಕ್ತಾರೆ ನೋಡ ಆ ಹುಡುಗನ ಅಷ್ಟು ಬುದ್ಧಿ ನಿನಗಿಲ್ಲ ಮನ್ನೆ ಎಲ್ಲ ನೋಡಿ ನೋಡ ತಗೋಬೇಕು ನಮ್ಮ ಹುಡುಗರಿಗೆ ಯಾಡ ಅಂತ ಅನಿಸ್ತು ಹಂಗ ಬನ್ನಿ ಎಲ್ಲಿಗೆ ಹೋದಾಗಲ್ಲ ವೆಂಕಟೇಶ ಹಿಂಗೆ ಹೇಳ್ಬೇಕಣ್ಣಿ ಇರ್ಲಿ ಬಿಡ ಮತ್ತೆ ಯಾವ್ದು ತಗೊಂಡ್ರೆ ಆತಂತೇಳಿ ಹಂಗೇನೇ ಇಲ್ಲ ಅವ್ರಿಗೆ ಉದ್ದನ್ ತೊಳಿನು ಅವು ಮಣ್ಣು ಟೀ ಶರ್ಟ್ ತಂದಿದ್ದು ಉದ್ದನ್ ತೊಳಿನ ಇಲ್ಲ ಅಪ್ಪ ಅವು ಮತ್ತೆ ಅವ್ನು ಹಾಕೋರ್ಲ ನಮ್ಮ ಹುಡುಗರಿಗೆ ಇರೋಷ್ಟು ಬುದ್ಧಿ ನನ್ನ ಕಂಡಾಗಿಲ್ಲ ಮಮ್ಮಿಗೆ ನನಗ ದುಮ್ಸನ್ ಜಗಳಗೈತಿ ಮುಂಜಾನೆ ಇದ್ರ ಇದ್ರಕಿಲ್ಲ ಅವರು ತಾ ನಮ್ಮನೆ ಮಾಡಾಕತ್ತಿಪ್ಪ ಮತ್ತೇನ್ ಮಾಡೋದು ಮನೆ ಬಾಳೆ ಅನ್ನಂಗಿಲ್ಲ ಬದುಕ ಅನ್ನಂಗಿಲ್ಲ ಇವತ್ತು ಮುಂಜಾನೆ ಜಗಳ ಆಗೈತೆ ಅಂತೇಳಿ ಮಾಡಾಕತ್ತೀನಿ ಇಲ್ಲಾಂದ್ರೆ ಮಾಡತ್ತಿರ್ಕಿಲ್ಲ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ನಾರ್ಮಲ್ ಆಗಿರೋದನ್ನು ನಾರ್ಮಲ್ ಆಗಿನೇ ಹಾಕಾಕತ್ತೀನಿ ಜಗಳ ಮಾಡೋದೇನು ಚೇಂಜ್ ಮಾಡಿಲ್ಲ ಜಗಳ ಅಂದ್ರೆ ಹಂಗೆಲ್ಲ ಬೈತ್ ನಮ್ಮ ಮನೆಯವ್ರನ್ನ ಏನೋ ಆದರೂ ದುಡಿ ವಯಸ್ಸಿನಾಗ ದುಡಿಬೇಕು ನಾವು ವಯಸ್ಸು ಮೀರ್ತಂದ್ರೆ ದುಡಿಯಾಕಂಗಿಲ್ಲಲ್ಲ ಅದನ್ನು ಹೇಳ್ತೀನಿ ನಮ್ಮ ಮನೆಯವ್ರಿಗೆ ಮೊದಲೆಲ್ಲ ಬುದ್ಧಿವಂತರಿದ್ರು ಅವರು ಈಗ ಸ್ವಲ್ಪ ಊರಾಗ ಹೋಗ್ತಾರಲ್ಲ ಹಂಗಾಗಿ ಹದಗೇಡಾಕತ್ತಾರೆ ಹೇಳೋಷ್ಟು ತಿಳಿಸಿ ಹೇಳೋದ ತಿಳ್ಕೊಂಡ್ರ ತಿಳ್ಕೊಳ್ಳಿ ಬಿಟ್ರೆ ಬಿಡ್ಲಿ ಹೌದಿಲ್ರಿ ನಾ ಹಿಡ್ಕೊಲ್ಲಪ್ಪ ಯಾವ್ದಾರು ತರದ ಯಾಕೆ ಹಬ್ಬದ ಸುಂಕ್ ನೋಡ್ಬೇಕತ್ತ ಸುಂಕ್ ತಕೋಬೇಕಿಲ್ಲ ಭಾಳ ಕೆಟ್ಟಪ್ಪ ಅದು ಸುಂಕ್ ನೋಡಲಿ ಹೆಂಗ್ ಕೈ ಉದ್ದನ್ ತೊಳಿನ ಅದಕ್ಕ ಉದ್ದನ್ ತೊಳಿನ ಹಂಗೆ ಹಾಕೋರ ಒಂದು ಟಿ ಶರ್ಟ್ ಅರ ಹಾಕೊಂಡು ಹೋಗ್ರ ಅದಕ್ಕೇನಕ್ಕೈತಿ ಹರಿದು ಅಂದ್ರೆ ಮತ್ತೆ ರಾಕ್ ಬರ್ತೈತಿ ಹಿಂಗಲ್ಲಪ್ಪ ನಾನೊಂದು ಟಿ ಶರ್ಟ್ ಕೊಟ್ಟಿದ್ನಲ್ಲ ಅಚ್ಚ ಕಡೆ ಯಾರು ಹಾಕೋತಾರ ಅದನ್ನ ದೊಡ್ಡದಕ್ಕೆ ನಿಮ್ಗೆ ಬರ್ತೈತೆ ನೋಡೋದು ಹಿಂಗೆ ಬರೋದಲ್ಲ ದೇವಿ ಹಾಕೋತಿದ್ದೇವಲ್ಲ ಆಗೋಲ್ತ ಕೈ ಮುಚ್ಚತಾವಲ್ಲ ಪೂರ್ತಿ ಮತ್ತೆ ಅದನ್ನ ಹಾಕೊಂಡು ಹೋಗೋದು ಏ ಕನ್ನ ಕಳ್ಕೊತಿದ್ದಿಲ್ಲ ಹೋಗ್ಲಿ ಬಿಡ ಅದಕ್ಕೆ ಬೇಕ ಸಿಟ್ಟು ಅವ್ರಿಗೆ ಈಗ ನಮ್ಮ ಮನೆಯವ್ರ ಕೆಲಸ ಹಚ್ಚಿಲ್ಲ ನಾನೀಗ ನಮ್ಮ ಎಲ್ಲ ಮೊಡ್ಕನ ಆಗೈತೆ ಅದು ಆಗ್ಯಾವಲ್ಲ ಹೌದಾ ಮನೆಗೆ ಹೋಗ್ಯಾರನ ರುಟೀನ್ ಇದೆ ನೋಡ್ರಿ
ನಾನು ಕುಡ್ಗಾಲು ಕಡ್ಲಿ ತಗೊಂಡೇನ್ ಮತ್ತ ಇವ ನೋಡ್ರಿ ಕುಡ್ಗಲು ಕೊಟ್ಟಿ ಬೇಕನ ಮೇಡದ್ರ ಒಯ್ತೇನೆ ಇನ್ನು ಕುಡ್ಗಲ್ ನಾವು ಅಲ್ಲೇ ಉರಿ ಹಚ್ಚಿದ್ದೀಯಲ್ಲ ಗಾಳಿ ಪಳಿ ಬಿಡ್ತಂದ್ರೆ ಅಲ್ಲೇ ಇದು ಗೊಬ್ಬರ ಗಿಡದಾರೆ ಕಡ್ಕೊಂಡ್ರೆ ಅಪ್ಪರಪ್ಪ ಬಡಿ ಉರಿನ ಆ ಕಡೆ ಕಡೆ ಹೊಂಟಂದ ಅಂತ ಕುಡ್ಗಲು ಕೊಡ್ಲಿ ತೊಗೊಂಡಿದ್ರೆ ನಮ್ಮ ಮನೆಯವ್ರ ಒಂದು ಮಾಡಿ ಹಾಕ್ತೈತಿ ಒಂದು ಬಿಸಿಲು ಬೀಳ್ತೈತಿ ಊಟ ಹೊಡಿದೈತದ ಊಟ ಊಟ ಹಂಗೆ ದಪ್ಪಗಿಪ್ಪ ಅಂತ ಮತ್ತ ಹರಿದ ಮಗನ ದೊಡ್ಡ ಮಾದಿಪ್ಪ ಎರಡೆರಡು ಚಂಡಿ ಹಾಕೊಳಕತ್ತ ಮಗ ಇದು ಮೈಸೂರು ಪಾಕ ನಾನು ಇನ್ನ ಅಂತ ಇಲ್ಲ ಜಗಳ ಇದ್ದಾಗ ಜಗಳ ಆಗಲ್ಲ ಕೆಮ್ಮರಿ ಅಡಿಗೆ ಸಾಕ್ಲಿ ಊಟ ಮಾಡುವ ಹೊತ್ತೇನು ಚುಂಬರಿ ತಿನ್ನಾಗತ್ತೆ ನೋಡ್ ನಾವು ಚುರುಮರಿ ಚುರುಮರಿ ಅಂತೇನೆ ಗಂಜಾ ಹೊಡೆದಿದ್ರು ನಮ್ಮ ಅಚ್ಚ ಎಷ್ಟು ಸೇರಿದಾವ ಇಷ್ಟು ನಿನ್ನ ಕಟ್ಟಿಟ್ಟೇನ ನಮ್ಮ ಮಣ್ಣು ಹೊಡೆದಿತ್ತು ನೀವು ಮಣ್ಣಗಂಡಾಗಿದ್ದು ಎಣ್ಣಿ ಬಾಳಷ್ಟ ಹಾಕ್ಬೇಕ ಬಡ್ಡಾಗೈತೆ ನಾಳೆ ಟಿವಿ ಬಡ್ಡಾಗೈತೆ ಕಪ್ ಐತಿ ನಿನ್ನೆಯಿಂದ ಅದು ನಾನು ರಾತ್ರಿ ಸಂಜೆ ಮುಂದೆ ಕದಾ ಬಿಟ್ಟು ಒಳಗೆ ಅಡಿಗೆ ಮಾಡಿದ್ರೆ ಲಾಭ ಬಂದಿರ್ತದ ಚುರುಮರಿ ತಿನ್ನಾರ್ದೆ ನೋಡ್ರಿ ನಾನು ಚುರುಮರಿ ಮೈಸೂರು ರೆಕಾರ್ಡ್ ಬಂದ್ರೆ ರೆಕಾರ್ಡ್ ಕ್ಲಿಯರ್ ಬರ್ತದೆ ಬೆಳಕ್ಕೆ ಇದ್ ಕಡೆ ಕ್ಲಿಯರ್ ಬರಂಗಿಲ್ಲ ಅವರು ತಿನ್ನಾಗತ್ತಲ್ಲ ಎಲ್ಲ ಮಧ್ಯಾಹ್ನ ಊಟ ಮಾಡೋದು ಮಿಸ್ ಆದಾಗ ಚುರುಮರಿ ಖಾರ ಹಚ್ಚಿಟ್ಟಿರ್ತಾನ ನಾನು ಖಾರ ಹಚ್ಚಿದ್ದು ತಿನ್ನಂಗಿಲ್ಲ ನಾನು ಹಂಗಾಗಿ ಹಚ್ಚಿಟ್ಟಿಲ್ಲ ಸೇವು ಚುರುಮರಿ ಹಾಕೊಂಡು ತಿಂದ್ರೆ ಮಸ್ತ್ ಇರ್ತದೆ ನೋಡ್ರಿ ಅದ್ರ ಜೊತೆ ಉಳ್ಳಾಗಡ್ಡಿ ಮತ್ತ ಮೆಣಸಿನ್ಕಾಯಿ ಕರ್ದದ್ ಮೆಣಸಿನ್ಕಾಯಿ ಇರ್ಬೇಕ ಇನ್ನು ಮಸ್ತ್ ಹೌದಿಪ್ಪ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹ್ಮ್
ಫ್ರೆಂಡ್ಸ್ ಇವರೇನು ಬರೀ ದಿನ ಚುರುಮರಿ ತಿನ್ನೋದನ್ನ ತೋರಿಸ್ತಾರಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಅಷ್ಟೊಂದು ಶ್ರೀಮಂತರಲ್ಲಿ ನೋಡ್ರಿ ವೆರೈಟಿ ವೆರೈಟಿ ಫುಡ್ ತರಿಸ್ಕೊಂಡು ತಿನ್ನೋ ಇಷ್ಟ. ಹಂಗಾಗಿ ನಮ್ಮ ಮನೆಗೆ ಏನು ಇರ್ತೈತಿಲ್ಲ ಅಂತದನ್ನ ನಾವು ತಿಂದ ಬದುಕ್ತೀವಿ. ಮಳೆ ಯಾವ್ದಿತ್ತ ಎಷ್ಟು ದಪ್ಪಿತ್ತಂದ್ರೆ ಹನಿ ಮನಗಂಡ ಇಷ್ಟು ಇದ್ರೆ ಹೋಲ ಎಷ್ಟು ದಪ್ಪಿತ್ತ ಹನಿ ಭಾಳ ಭಾಳ ಅದೊಂದು 5 ನಿಮಿಷ ಆಗಿತ್ತಂದ್ರೆ ಹಳ್ಳಿ ಹರಿತಿತ್ತು ಅಷ್ಟು ಜೋರು ಬಂದಿತ್ತು. 1 ನಿಮಿಷ ಆತಿನ 1 ನಿಮಿಷ ಆಗ್ಲಿಲ್ಲ ಏನೋ ಅದು ಅಷ್ಟು ಆಗಿ ಹೋಗೇ ಬಿಡ್ತದ ಮಳಿನ ಹೋತ ಮಾಡಿ ಹಾಕೈತಿ ಬ್ಯಾಡ್ರಿ ಅಕ್ಕ ಕಪ್ಪಿ ನೋಡಕ್ಕ ಕಪ್ಪಿಗಳ ದೊಡ್ಡ ಕಾಟ್ ನೋಡ್ರಿ ನಮ್ಗ ಹೊತ್ತ ಮುನಗಾಡಿದ್ರೆ ಇಷ್ಟು ಕಪ್ಪು ಬಂದು ಒಳಗೆ ಇರ್ತಾವ. ಯಾಕಂದ್ರೆ ಕದಾ ಮುಂದಕ್ ಮಾಡಂಗಿಲ್ಲ ಅಲ್ಲಿ ಒಳಗೆ ಅಡ್ಗೆ ಮಾಡ್ತಾರಲ್ಲ ಗ್ಯಾಸ್ ಮ್ಯಾಗ ಅಡ್ಗೆ ಮಾಡಿನ ಅಂದ್ರ ಅದೆಲ್ಲ ಒಳಗ ತುಂಬ್ಕೋತೈತಿ. ಹಂಗಾಗಿ ನಾನು ಕದಾ ಮುಂದಕ್ ಮಾಡಂಗಿಲ್ಲ ಕದಾ ಹಂಗ ಬಿಟ್ಟಿರ್ತೇನೆ ಅದನ್ನ. ನಮ್ದ ಸಂಜೆ ಕೆಲ್ಸ ಶುರು ಆತ್ ನೋಡ್ರಿ. ಬಾಂಡೆ ಇಟ್ಟೇನಿ, ಬಾಂಡೆ ತಿಕ್ಕಬೇಕಿನ ನಮ್ದು ಏಕೆ ಬಂದಾಳ ಕಸ ಗುಡ್ಸಾಕತ್ತ. ಇಲ್ಲ ಮಮ್ಮಿ ನಾ ಕಸ ಗುಡಿಸ್ತೇನಿ ಬಾಂಡೆ ತಿಕ್ಕಂತಂದಳ. ಕತ್ಲೈತಿ ಕಸ ಗುಡ್ಸಾಕತ್ತ. ಬರ್ರಿ ಈಗ ನಮ್ಮ ಮನೆಯವ್ರಿಗೆ ಒಂದು ಕೆಲಸ ಹಚ್ಚೇನಿ. ನಮ್ಮ ಪಪ್ಪಿಗೆ ಊಟ ಹಾಕೇನಿ, ಅದು ಊಟ ಮಾಡಾಕತೈತಿ. ಚಪ್ಪಲ್ ನೋಡ್ರಿ ನಾನು ಯಾವ ಹಾಕಿ ಕೆಲವರೆಲ್ಲ ಏನು ಇದು ಚಪ್ಪಲ್ ಒಂದು ಲಾಗ ಮಾಡ್ತಾರ ಹಾಕೊಳಕ ಕಮ್ಮನ ಒಂದು ಜೊತೆ ಚಪ್ಪಲ್ ಇಲ್ಲ. ನಾವು ಈ ಥರ ಜೀವನ ಮಾಡ್ತೀವಿ ನೋಡ್ರಿ. ಹೌದ ಫೋನ್ ಬಂದು ಬಂದು ಹೊಂಟೈತಿ ನಮ್ಮ ಮನೆಯವ್ರಿಗೆ. ಪಾಪ ನನ್ನ ಗಂಡ ಇವತ್ತು ಎಲ್ಲ ಕೆಲಸ ಅವರ ಮಾಡಿದ್ರು ಜೀವ ಮರಕತ್ತಿ. ನಮ್ಮ ನಂದಿ ಎಲ್ಲ ಐತೆ ನೋಡ್ರಿ. ಇದು ಮಿಲ್ಕಿಂಗ್ ಹುಡಿಯಕ್ಕೆ ಕೇಳ್ತಿರ್ತಾರ ನಮ್ಮ ಗೌರಿ ಒಂದು ವಿಶೇಷತೆ ಹೇಳ್ತೇನೆ ಅಂತೇಳಿ ಅಂತಂದು ನಾನು ಹೇಳಿನಿಲ್ಲ. ಉಣ್ಣೆ ಎಷ್ಟಾಗತ್ತ ನೋಡಿ ಮತ್ತೆ. ಇದರ ವಿಶೇಷತೆ ಏನಂತಂದ್ರೆ ಕರ ಬಿಡಂಗಿಲ್ಲ, ನಾವು ಕರ ಬಿಡಲಾರ್ದನ ತೆರಿ ಬಿಡ್ತೈತಿ. ಈಗಟ ಕಬ್ಬಿನ ವಾಡಿ ಆಗತ್ತಲ್ಲ ಮ್ಯಾವು ಹೊಟ್ಟಿ ತುಂಬಲ್ ಪಾಪ ಪರೋಟ ಆಗೋಲ್ತದಕ್ಕೆ. ಹಂಗಾಗಿ ಕಬ್ಬಿನ ವಾಡಿಗೆ ಹಾಲು ಭಾಳ ಕೊಡಂಗಿಲ್ಲ. ಹಗಲಿ ಸಂಜೆ ಮುಂದೆ ಹಿಂಡಬೇಕಾದ್ರೆ ಫಸ್ಟ್ ಎಷ್ಟು ದಿನ ಏನು ಮಾಡ್ತೀನಿ ಕರ ಬಿಡ್ತಿದ್ವಿ. ಕರ ಬಿಟ್ಟು ಅದೊಂದು ಹಿಡಿದು ಕುಡದಿಂದ ತೆರೆ ಬಿಡ್ತೀನಿ. ತೆರೆ ಅಂತಾರಿಲ್ಲ ಅಂಗಟಷ್ಟು ತೆರೆ ನಂದೇನು ತೆರೆ ಬಿಡ್ದಿಂದ ಆಮ್ಯಾಗ ಹಾಲು ನೆಡ್ತಿದ್ವಿ. ಈಗ ಒಂದು 8 ದಿನ ನಾತೇನು ಅದು ಕರ ಹಾಸ್ಕೊಳಂಗಿಲ್ಲ, ನನಗೆ ಒಂಚೂರು ಹಾಸ್ಕೊಳಂಗಿಲ್ಲ. ಹಂಗಾಗಿ ಅದನ್ನು ಈಗ ಅಷ್ಟೇ ಅಲ್ಲ ಪ್ರತಿ ವರ್ಷವೂ ನಾವು ನಮ್ಮ ಗೌರಿ ಇಳಿದಾಗ ಹಂಗೆ ಮಾಡ್ತೀವಿ. ಒಂದು 4 ತಿಂಗಳವರೆಗೂ ಕರ ಬಿಡ್ತೀವಿ. ಆಮೇಲೆ ಹಿಕ್ಕಟ್ಟು ನಾವು ಹಿಂಡ್ಕೊಂಡು ಆದಿಂದ ಅದಕ್ಕೂ ಬಿಟ್ಟಿರ್ತೇವೆ ಇಲ್ಲ ಅಂತಲ್ಲ ಹಿಂಡ್ಕೊಂಡು ಆದಿಂದ ಈಗ ಯಾಕೋ ಬಿಡಲ್ತು ನೋಡ್ರಿ. ಅವು ಹುಲ್ ಮೇವು ಎಷ್ಟು ಹಾಕ್ತೇವಿಲ್ಲ ಅಷ್ಟು ಹಾಲು ಕೊಡ್ತಾವೆ. ಈ ಸಜ್ಜಿ ಮೇವು ಇದಲ್ಲ ಸಜ್ಜಿ ಮೇವಿಗೆ ಮತ್ತು ಕಬ್ಬಿನ ವಾಡಿಗೆ ಹಾಲು ಕೊಡಂಗಿಲ್ಲ ಭಾಳ. ಏನು ಇರಂಗಿಲ್ಲ ಬರೀ ಒಣ ರೌದಿರ್ತೈತೆ ಅದು. ಇನ್ನೂ ತೆರೆ ಬಿಟ್ಟಿಲ್ಲ ನೋಡ್ರಿ, ಇನ್ನು ಮ್ಯಾ ಬಿಡತತಿ. ಬಾಂಡೆ ತಿಕ್ಕೋದು ಬಿಟ್ಟು ಬಂದು ನಮ್ಮ ಮನೆಯವ್ರು ಹಾಲು ಹಿಂಡೋದು ತೋರ್ಸಾಕತ್ತೇನೆ ನಾನು. ಹಾಂ ತೆರೆ ಬಿಡ್ತು ನೋಡ್ರಿ. ಮಿಲ್ಕಿಂಗ್ ಒರಿಜಿನಲ್ ಸೌಂಡ್ ಹಿಂದಿ ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲೇ ಹಿಂದಿ ಅಂತ ಅನ್ಕೋ ತಮಿಳು ತೆಲುಗು ಹಿಂದಿಯಲ್ಲೇ ಮಿಲ್ಕಿಂಗ್ ಹುಡಿಯೋ ಮಸ್ತ್. ನಾನು ಮಿಲ್ಕಿಂಗ್ ಹುಡಿಯೋ ಫಸ್ಟ್ ವೈರಲ್ ಆಗಿದ್ದನ್ನ ಬೇರೆ ಲ್ಯಾಂಗ್ವೇಜ್ದವ್ರು ನೋಡಿದಾಗನ ವೈರಲ್ ಆದ. ನಾನು ಅವ್ರಿಗೆ ಕಮೆಂಟ್ ಮಾಡಿರ್ತಾರೆ ನನಗೆ ಒರಿಜಿನಲ್ ಸೌಂಡ್ ಅಂದ್ ಇಂಗ್ಲೀಷ್ನಲ್ಲಿ ಏನೋ ಕಮೆಂಟ್ ಮಾಡಿರ್ತ ನಂಗೆ ಅಷ್ಟೊಂದು ಅರ್ಥ ಕೇಳಿದ್ರೆ ಅವ್ರು ರಿಪ್ಲೈ ಮಾಡೋಕೆ ಆಗಂಗಿಲ್ಲ. ನಾನು ಓಕೆ ರೀ ಅಂತಿದ್ನಿ ಎಷ್ಟ ಅಂದ್ರೆ ಈಗ ನಾನು ಮ್ಯೂಸಿಕ್ ಅತಿ ಆ್ಯಡ್ ಮಾಡ್ತಿದ್ನಿ ಇಲ್ಲಾಂದ್ರೆ ಹಿಂಗೆ ವಾಯ್ಸ್ ಓವರ್ ಕೊಡ್ತಾ ಇಲ್ಲ ಹಿಂಗೆ ಕೊಡೋ ಮುಂದವ್ರ ಅವ್ರಿಗೆ ಒರಿಜಿನಲ್ ಸೌಂಡ್ ಕೇಳ್ಬೇಕನ್ನೋ ಖುಷಿ ಅಂತೀನಿ.
ಇದನ್ನೆಲ್ಲ ಔಟ್ ಆಫಲ್ಲಿರೋ ಮಕ್ಕಳೆಲ್ಲ ಭಾಳ ಭಾಳ ಇಷ್ಟಪಡ್ತಾರೆ ನಮ್ಮ ಗೌರಿನ ನಂದಿನ. ನಾನು ಹೇಳೇನಿ ಸಾಕಷ್ಟು ಲಾಗಲ್ಲಿ ಹೇಳೇನಿ. ಮೂರಷ್ಟ ಹಿಂಡ್ಕೊಂಡು ವೆಂಕಟೇಶ ಒಂದು ಅದಕ್ಕೆ ಕೊಡು ಎಷ್ಟ ಒಂದೇ ಚರಿಗೆ ಹಿಂಡಲ್ ತೆಕ್ಕದು. ನಂದಿ ನಂದಿ ಇಷ್ಟು ಕಟ್ಗೆ ತಂದು ತಂದು ಹೋಗೋದು ನೋಡಿದ ಮನೆಯ ಸದ್ಯಕ್ಕೆ ವಾತಾವರಣ ಹೆಂಗೈತೆ ನೋಡ್ರಿ ನಮ್ಮ ಏರಿಯಾ ಕಡೆ. ಈ ಥರ ಐತಿ. ನಾನೇನು ಬಾಣಿ ತೆಗ್ತೀನಿ ಚಂದಪ್ಪ ನೋಡ್ರಿ ಎಷ್ಟು ಜಲ್ದಿನ ಬಂದಾನ ಕಾಣಿಸ್ತಾನಲ್ಲ ನಿಮಗೆ. ಹಾಂ ಈ ಕಾಂಡ ನೋಡ್ರಿ ಚಂದಪ್ಪ ಚಂದಪ್ಪ ರೀ ಮತ್ತವ. ಆ ಏನ ಹ್ಞೂ ಆಗ ಆಗ್ಯಾವ ತಿಂಗಳ ಗಂಟ್ಲೆ ಇರ್ತಾವನು ಅದನ್ನ ಇಲ್ಲ ನೀನು ನೋಡಿಲ್ಲ ನೀನೇನು ತಿಂದಿಲ್ಲ ಅಂತ ತಮ್ಮರ ಚುಮ್ಮರಿ ತಿಂದು ಹೋದ್ರು ಚುಮ್ಮರಿ ಮೈಸೂರು ಪಾ ಮೈಸೂರು ಪಾಕಿದ್ದಲ್ಲ ಕಸ ಗುಡಿಸಿ ಕೈ ತಕೊಂಡಿಲ್ಲ ಕೈ ತಕ್ಕೊಂಡು ಹೋಳಿಗೆ ತಿನ್ನಾಕ್ತಾಳೆ ಕೆನ್ನಿ ಹೋಳಿಗೆ. ಸಾರಿ ಫ್ರೆಂಡ್ಸ್ ನಾನು ನಿನ್ನೆ ಗಿಫ್ಟ್ ಕಳಿಸಿದ್ದೇನೆ ವಿಡಿಯೋ ಹಾಕಿದ್ನೆಲ್ಲ ಅದನ್ನು ನಾನು ವಿಡಿಯೋ ಮಾಡಿದ್ನಿ ಆದರೆ ವಿಡಿಯೋ ಅದು ಯಾವುದೋ ಒಂದು ವಿಡಿಯೋ ಡಿಲೀಟ್ ಮಾಡೋಕೆ ಹೋಗಿ ಆ ವಿಡಿಯೋ ಡಿಲೀಟ್ ಆಗಿತ್ತು ಹಾಗಾಗಿ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ಅದರಲ್ಲಿ ಮುಚ್ಚಿಡೋ ಅಂಥದ್ದೇನಿಲ್ಲ ಕೆಲವರು ಮನುಷ್ಯತ್ವವನ್ನು ಬಿಟ್ಟು ಕಮೆಂಟ್ ಮಾಡ್ತೀರಿ ನಾನು ಅಂತ ನಿಮ್ಗೆ ಏನು ಹೇಳೋಕ್ಕೂ ಹಂಗಿಲ್ಲ. ಯಾಕಂದ್ರೆ ನಾನು ನೆಕ್ಸ್ಟ್ ನಿಮ್ಗೆ ಅವನ ವಾಚ್ ಆಗಲಿ ನೆಕ್ಲೆಸ್ ಆಗಲಿ ಹಾಕ್ಕೊಂಡಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೋತೀನಿ. ನಾನು ಒಂದು ಸಂಸಾರದಲ್ಲಿ ಏನು ನಡೀತಿರ್ತೈತಲ್ಲ ನಾರ್ಮಲ್ಲಾಗೆ ನಾನು ಅದನ್ನ ಶೇರ್ ಮಾಡ್ಕೋತೀನಿ. ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಹಿಂದ್ಗಡೆ ಒಂಥರ ನನಗೆ ಡ್ರಾಮಾ ಮಾಡೋದು ಅತಿ ಬರಂಗಿಲ್ಲ ನೋಡಿರಿ. ಕೆಲವ್ರು ಹೆಂಗೆ ಹೆಂಗೆಲ್ಲ ಕಮೆಂಟ್ ಮಾಡಿರ್ತಾರೆ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಗೆ ಆ ಥರ ಸಂಸ್ಕೃತಿ ಕಲ್ಸ್ಯಾರ ಅಂತ ಅನ್ಕೋತೇನೆ ನಾನು. ಯಾಕಂದ್ರೆ ನಿಮ್ಮದು ತಪ್ಪಲ್ಲದ ನಿಮ್ಮ ತಂದೆ ತಾಯಿ ತಪ್ಪಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ನನಗೆ ನಮ್ಮ ತಂದೆ ತಾಯಿ ಆ ಥರದ ಸಂಸ್ಕೃತಿನ ಕಲಿಸಿಲ್ಲ. ಇಷ್ಟ ಆದರೆ ನೋಡ್ಬೇಕು ಇಷ್ಟ ಆಗಲಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಹಂಗೆ ಹಿಂಗೆ ಅಷ್ಟೊಂದು ಮಾನವೀಯತೆನ ಮರೆತು ಯಾಕೆ ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ ನನಗೆ. ಆ ಥರ ಕಮೆಂಟ್ ಮಾಡೋಕೆ ನಿಮ್ಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೀವನ ಶೈಲಿನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಇಷ್ಟ ಆದವರು ನನ್ನ ವಿಡಿಯೋ ನೋಡೇ ನೋಡ್ತಾರೆ ಅನ್ನೋ ನಂಬಿಕೆ ನನಗೈತೆ. ಸಾರಿ ಫ್ರೆಂಡ್ಸ್ ನನ್ನ ಈ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಕೈತಿ. ನಾನು ನಮ್ಮ ದೇವಿಕೆಗೆ ಏನು ಕೊಡೋಂಗಿಲ್ಲ ನಾನು ಇಟ್ಕೋತಿ ಅಂತೇಳಿ ಅಂತಂದಾಗ ಸಿಕ್ಕಾಪಟ್ಟೆ ಬೇಜಾರಾಕೈತಿ.